ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ವಿರೋಧಿಯಾದ ಸೈತಾನನ ಮೇಲಿನ ಅಧಿಕಾರ ರಿಪ್ರಿನ್ಸ್ ಪುಟ ಫೋರ್ ಫೈವ್ ಸೆವೆನ್ ಸೆವೆನ್ ಪುಟದ ಸಂಖ್ಯೆ ನೂರ ಮೂವತ್ತು ಇದೇ ರೀತಿಯ ಪಾಠವನ್ನು ಅಪೋಸ್ತಲರಿಗೆ ನೀಡುವ ಉದ್ದೇಶದಿಂದಲೇ ವಿರೋಧಿಯಾದ ಸೈತಾನನಿಗೆ ಆ ಕೆರೆಯ ಮೇಲೆ ಬಿರುಗಾಳಿಯನ್ನು ಉಂಟು ಮಾಡಲು ಅನುಮತಿಯಾಗಿದ್ದ ಸಾಧ್ಯತೆ ಇರುವುದು ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಯು ರಕ್ಷಕನನ್ನು ಸಂಹರಿಸಲು ಈ ರೀತಿಯಲ್ಲಿ ಯೋಚಿಸಿರಲೂ ಬಹುದು ಅನಂತರದಲ್ಲಿ ರಕ್ಷಕನನ್ನು ಇಬ್ಬರು ಕಳ್ಳರ ಮಧ್ಯೆ ಶಿಲುಬೆಗೆ ಹಾಕಿಸುವುದರಲ್ಲಿ ಈತನ ಕೈವಾಡವಿತ್ತೆಂಬುವುದು ಸ್ಪಷ್ಟವಾಗಿರುವುದು ಈ ಒಂದು ಘಟನೆಯಲ್ಲಿ ಆತನ ಪ್ರಯತ್ನಕ್ಕೆ ಏಸುವಿನ ನುಡಿಯು ಅಡ್ಡಿಪಡಿಸಿತು ಮತ್ತೊಂದು ಸಂಗತಿಯಲ್ಲಿ ಅದು ಯಶಸ್ವಿಯಾಗಲು ಬಿಡಲಾಯಿತು ಕಾರಣ ಆತ ಆತನ ಸಮಯವು ಆಗ ಬಂದಿತ್ತು ಘಟನೆಯ ಬಗ್ಗೆ ನೀಡಲಾದ ವಿವರಣೆಯಾನುಸಾರ ಏಸುವನ್ನು ಹಿಡಿದುಕೊಟ್ಟ ಆ ರಾತ್ರಿ ಯೂದನಲ್ಲಿ ಹಿಂದಿನಿಂದಲೂ ಕಾರ್ಯವೆಸಗುತ್ತಿದ್ದ ಸೈತಾನನು ಪೂರ್ಣವಾಗಿ ಆತನ ಹೊಳಹೊಕ್ಕಿದ್ದನೆಂದು ತಿಳಿಸಲಾಗಿರುವುದನ್ನು ಸಹ ನಾವು ಚೆನ್ನಾಗಿ ನೆನಪಿಸಿಕೊಳ್ಳಬಹುದು ನಮ್ಮ ಕರ್ತನು ಬಿದ್ದು ಹೋದ ಕೆಲವು ಕೀಳುಮಟ್ಟದ ದೇವದೂತರನ್ನು ಎದುರಿಸಿದ್ದನೆಂದು ಈ ಅಧ್ಯಯನವು ನಮಗೆ ತಿಳಿಸುತ್ತದೆ ಸೈತಾನನು ಆ ದೆವ್ವಗಳ ಒಡೆಯನು ಎಂಬುವುದನ್ನು ನಾವು ಓದುತ್ತೇವೆ ಇವುಗಳು ಮಾನವ ದೇಹಗಳನ್ನು ತ್ಯಜಿಸಿದ ಸಾವಿನಲ್ಲಿ ತ್ಯಜಿಸಿದ ಆತ್ಮಗಳೆಂದು ಸತ್ಯವೇದವು ನಿರಾಕರಿಸಿರುವುದನ್ನು ಮತ್ತು ಅವುಗಳು ನಮ್ಮ ತಮ್ಮ ದೊರೆತನವನ್ನು ಕಾಪಾಡಿಕೊಳ್ಳದೆ ಬಿದ್ದು ಹೋದ ದೇವದೂತರೆಂದು ಅತಿ ವಿಶೇಷವಾಗಿ ಬೋಧಿಸುವುದೆಂಬುವುದನ್ನು ನಾವು ಮರೆಯಬಾರದು ಈ ಬಿದ್ದು ಹೋದ ದೇವದೂತರುಗಳು ಒಂದು ಕಾಲದಲ್ಲಿ ಪರಿಶುದ್ಧರಾಗಿದ್ದರೆಂದು ಆದರೆ ಜಲಪ್ರಳಯಕ್ಕೆ ಮೊದಲು ಅವರು ಮಾನವರೊಂದಿಗೆ ಸಹವಾಸಕ್ಕೆ ಬಂದು ಪಾಪ ಮಾಡಿ ಮಲಿನರಾದರೆಂದು ಸತ್ಯವೇದವು ಹೇಳುತ್ತದೆ ಜಲಪ್ರಳಯದ ಈಚೆಗೆ ಪರಿಶುದ್ಧ ದೇವದೂತರ ಸಹವಾಸದಿಂದ ಮತ್ತು ಮನುಷ್ಯರ ದೇಹ ಧರಿಸುವ ಸ್ವಾತಂತ್ರ್ಯದಿಂದ ಅವರನ್ನು ತಪ್ಪಿಸಿದಾಗಿಯೂ ಅವರು ಈ ನಿರ್ಬಂಧವನ್ನು ಮುರಿದು ಹಾಕಲು ಯತ್ನಿಸುತ್ತಿರುವರು ಮಾನವ ದೇಹ ಧರಿಸುವುದಕ್ಕೆ ಬಿಡಲ್ಪಡದಿದ್ದರು ಅವುಗಳು ಮಾನವ ದೇಹಗಳನ್ನು ತಮ್ಮ ಸಾಧನಗಳಾಗಿ ಮಾಡಿಕೊಂಡು ಮನುಷ್ಯರ ಮನಸ್ಸುಗಳನ್ನು ನಿಯಂತ್ರಿಸಿಕೊಂಡು ಅವುಗಳನ್ನು ಆವರಿಸಿ ಅವರನ್ನು ವಶಪಡಿಸಿಕೊಂಡು ತಮ್ಮ ಸಾಮರ್ಥ್ಯ ಅನುಸಾರ ಮನುಷ್ಯರ ಇಚ್ಛಾಶಕ್ತಿಯನ್ನು ರುವ ನಿರ್ಬಂಧವನ್ನು ಭಂಗಗೊಳಿಸಲು ಪ್ರಯತ್ನ ಮಾಡುವುದರ ಮೂಲಕ ತಮ್ಮ ಈ ಪ್ರತಿಬಂಧನೆಯನ್ನು ಮುರಿಯುತ್ತಾ ಬಂದಿರುವರು ಬೇತಾಳಿಕರು ಮಾಂತ್ರಿಕರು ಮಾಟಗಾರರು ಮಾಧ್ಯಮಿಗಳು ಅಥವಾ ಸತ್ತವರನ್ನು ಪ್ರತಿನಿಧಿಸಿ ಅವರೊಡನೆ ಸಂಪರ್ಕಿಸಿ ಮಾತನಾಡುವೆವೆಂದು ಹೇಳಿಕೊಳ್ಳುವ ಯಾರೊಡನೆಯೂ ತಾವು ಯಾವ ವಿಧವಾಗಿಯೂ ಸಂಬಂಧವನ್ನು ಇಟ್ಟುಕೊಳ್ಳದಂತೆ ಸತ್ಯವೇದವು ನಮ್ಮನ್ನು ಸತತವಾಗಿ ಎಚ್ಚರಿಸಿ ಕಾಯುತ್ತಾ ಬಂದಿರುವುದು ಸತ್ತವರಿಗೆ ಯಾವ ತಿಳುವಳಿಕೆಯೂ ಇಲ್ಲ ಎಂದು ಅಲ್ಲದೆ ಅವರಿಗಿರುವ ಒಂದೇ ಒಂದು ನಿರೀಕ್ಷೆ ಎಂದರೆ ಅದು ಪುನರುತ್ಥಾನವೆಂದು ಹಾಗೂ ಇವು ದೆವ್ವಗಳು ಸತ್ತುಹೋದ ಮನುಷ್ಯರ ಆತ್ಮವಲ್ಲವೆಂದು ಆದರೆ ಆ ಬಿದ್ದು ಹೋದ ದೇವದೂತರು ನಮ್ಮನ್ನು ಮತ್ತು ನಮ್ಮ ಮೂಲಕವಾಗಿ ಇತರರನ್ನು ಸಂಪರ್ಕಿಸಲು ಪರಿಶ್ರಮಿಸುತ್ತಿರುವುದಾಗಿ ಸತ್ಯವೇದವು ನಮಗೆ ಖಚಿತಪಡಿಸಿರುವುದು ನಾವು ತಿಳಿದು ಈ ನಿಂದ ಆಸ್ಪದವಾದ ಆತ್ಮಗಳ ಮಾಧ್ಯಮಿಗಳಾಗಿ ಆ ಬಿದ್ದು ಹೋದ ದೇವದೂತರೊಡನೆ ರಹಸ್ಯವಾದ ಒಪ್ಪಂದ ಮಾಡಿಕೊಂಡಿರುವವರಲ್ಲ ಇತರರಂತೆ ಇವರು ಮೋಸ ಹೋಗಿರುವರೆಂಬುವುದು ನಮ್ಮ ನಂಬಿಕೆ ನಾವು ಈ ಅನೇಕ ಮಾಧ್ಯಮಗಳಿಗೆ ತಿಳಿವಳಿಕೆ ನೀಡಿ ಅವರ ಈ ಭ್ರಾಂತಿಯಿಂದ ಹೊರತರಲು ಶಕ್ತರಾಗುವಂತೆ ಸತ್ಯವೇದ ಒಂದೇ ನಿಜವಾಗಿಯೂ ಈ ವಿಷಯವಾದ ಮೇಲೆ ಬೆಳಕು ಚೆಲ್ಲಿರುವುದು